ಏನು ಹೇಳೋದ್ಲು ಇವಳು, ಯಾಕೆ ಈ ಮಾತು ಹೇಳಿದ್ಲು, ಇವಳೇನು ಅಂತ ನನಗೆ ಅರ್ಥ ಆಗಿಲ್ವಾ, ಅಥವಾ ಅವರೇನು ಅಂತ ಇವಳಿಗೆ ಅರ್ಥ ಆಗಿದೆಯಾ? ಆದರೆ ಅವರೇನು ಅಂತ ಇವಳಿಗೆ ಗೊತ್ತಾಗಿರಬೇಕು. ಈಗಲಾದರೂ ಇವ್ರಗಳ ವಿಚಾರದಲ್ಲಿ ನನ್ನ ಮಗಳಿಗೆ ಬುದ್ಧಿ ಬಂದಿದೆ, ಇವರ ಬೇಜವಾಬ್ದಾರಿಗಳನ್ನು ತಿಳ್ಕೊಂಡಿದ್ದಾಳೆ ಅನಿಸುತ್ತೆ. ಇರಲಿ, ಮದುವೆ ಆದರೆ ನನ್ನ ಬಿಟ್ಟು ಹೋಗೋ ಭಯ ಮಗುಗೆ, ಆಮೇಲೆ ಸ್ವಲ್ಪ ಧೈರ್ಯ ಹೇಳಿ ನೋಡ್ತೀನಿ. ಹುಚ್ಚಿಡ್ದಿದೆ ನನಗ್ ಮಾತ್ರ ಅಲ್ಲ, ಎಲ್ರಿಗೂ ಹುಚ್ಚಿಡ್ದಿದೆ. ಭೂಮಿ ಇದೊಂಥರ ಹುಚ್ಚರ ಸಂತೆ ಕಣೆ. ಈ ಪ್ರಪಂಚದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಹುಚ್ಚು, ದುಡ್ಡಿನ ಹುಚ್ಚು, ಮನೆ ಹುಚ್ಚು, ಅಂತಸ್ತು, ಅಧಿಕಾರದ ಹುಚ್ಚು. ಆದ್ರೆ ನನಗೆ ನನ್ನ ಧ್ರುವ ಹುಚ್ಚು. ಆದ್ರೆ ಆ ಹುಚ್ಚಿಡ್ಸಿದ್ದು ನೀವು. ನನ್ನ ಧ್ರುವನ ಎಷ್ಟೇ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು ನನ್ನಿಂದ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ರಿ. ಈಗ್ಲೂ ಕೂಡ ಅದನ್ನೇ ಮಾಡ್ತಿದ್ದೀರಾ. ಭೂಮಿ ಸರಿಯಾಗಿ ಹೇಳು, ಎಲ್ಲಿ ನಂದ್ರು, ಎಲ್ಲ ನಂದ್ರು? ಈ ದಟ್ಟೆ, ನೀನ್ ಏನ್ ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ನಿನಗಿದ್ಯಾ? ಅಪ್ಪ ಇದ್ದಾರೆ ಅಂತ ಗೊತ್ತಾ? ಅಥವಾ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾ? ಅವ್ರು ಎಲ್ಲಿ ಹಾಕಿರ್ತಾರೆ ಅನ್ನೋದಾದ್ರೂ ಏನಾದ್ರೂ ನಮಗ್ ಗೊತ್ತಾ? ನಮಗ್ ಗೊತ್ತಿಲ್ದೆ ಅವ್ರನ್ನ ಕರ್ಕೊಂಡ್ ಬಂದವಳು ನೀನು, ನಮಗ್ ಗೊತ್ತಿಲ್ದೆ ಅವ್ರನ್ನ ಇಲ್ಲಿ ಇರಿಸ್ಕೊಂಡವಳು ನೀನು. ಈಗ ಅವ್ರು ಎಲ್ಲಿ ಅಂತ ನಮ್ಮನ್ನ ಕೇಳ್ತಿದ್ಯಾ? ನೀನೇ ಕೂಡ ನೀನೇ ಬಚ್ಚಿಟ್ಟು ಈಗ ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳ್ತಿದ್ಯಲ್ಲ. ನೋ, ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳ್ತಿಲ್ಲ, ಎಲ್ರು ಸೇರಿ ತಪ್ಪಿಸ್ಕೊಳ್ಳೋ ಹಾಗೆ ಮಾಡಿದೀರಾ ಅಂತ ಹೇಳ್ತಿದ್ದೀನಿ.